ಎಂದಿಗೂ ಮರೆಯದಿರು ನನ್ನ ಮನವೇ ಕರ್ತನನ್ನೇ ಸ್ತುತಿಸು ಅಂತರಾಳವೇ ಆತನನ್ನೇ ಸ್ತುತಿಸು ಪಾಪವನೆಲ್ಲ ಮನ್ನಿಸಿದ ರೋಗವನ್ನೊತ್ತು ತೀರಿಸಿದ ಪಾಪವನೆಲ್ಲ ಮನ್ನಿಸಿದ ರೋಗವ ತಾನೊತ್ತು ತೀರಿಸಿದ ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು ನೀನು ಎಂದಿಗೂ ಮರೆಯದಿರು ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು ನೀನು ಎಂದಿಗೂ ಮರೆಯದಿರು ನನ್ನ ಮನವೇ ಕರ್ತನನ್ನೇ ಸ್ತುತಿಸು ಅಂತರಾಳವೇ ಆತನನ್ನೇ ಸ್ತುತಿಸು ಕರ್ತನನ್ನೇ ಸ್ತುತಿಸು ಅಂತರಾಳವೇ ಆತನನ್ನೇ ಸ್ತುತಿಸು ನಾಶನದಿಂದ ತಪ್ಪಿಸಿದ ಪ್ರೀತಿ ಕೃಪೆಯಿಂದ ಶೃಂಗರಿಸಿದ ನಾಶನದಿಂದ ತಪ್ಪಿಸಿದ ಪ್ರೀತಿ ಕೃಪೆಯಿಂದ ಶೃಂಗರಿಸಿದ ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು ನೀನು ಎಂದಿಗೂ ಮರೆಯದಿರು ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು ನೀನು ಎಂದಿಗೂ ಮರೆಯದಿರು ಕರ್ತನನ್ನೇ ಸ್ತುತಿಸು ಅಂತರಾಳವೇ ಆತನನ್ನೇ ಸ್ತುತಿಸು ಪಿತದೇವರಿಗೆ ಸ್ತೋತ್ರ ದೇವಕುಮಾರನಿಗೆ ಸ್ತೋತ್ರ ಪಿತದೇವರಿಗೆ ಸ್ತೋತ್ರ ಹೌದು ಸ್ತೋತ್ರ ಪಾವನಾತ್ಮನಿಗೆ ಸ್ತೋತ್ರ ಪಾವನಾತ್ಮನಿಗೆ ಸ್ತೋತ್ರ ಇಂದು ಎಂದಿಗೂ ಇಂದು ಎಂದಿಗೂ ಪಾಪಭಾರದಿಂದ ನನ್ನ ವಿಮೋಚಿಸಿದ ಘೋರವಾದ ಶಾಪದಿಂದ ನನ್ನ ಬಿಡಿಸಿದ ಪಾಪಭಾರದಿಂದ ನನ್ನ ವಿಮೋಚಿಸಿದ ಘೋರವಾದ ಶಾಪದಿಂದ ನನ್ನ ಬಿಡಿಸಿದ ಪಿತದೇವರಿಗೆ ಸ್ತೋತ್ರ ದೇವಕುಮಾರನಿಗೆ ಸ್ತೋತ್ರ ಪಿತದೇವರಿಗೆ ಸ್ತೋತ್ರ ಹೌದು ಪಾವನಾತ್ಮನಿಗೆ ಸ್ತೋತ್ರ ಪಾವನಾತ್ಮನಿಗೆ ಸ್ತೋತ್ರ ಇಂದು ಎಂದಿಗೂ ಇಂದು ಎಂದಿಗೂ ಸೈನ್ಯಗಳ ಕರ್ತ ನನ್ನ ಸ್ವಂತನಾದನು ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ ಸೈನ್ಯಗಳ ಕರ್ತ ನನ್ನ ಸ್ವಂತನಾದನು ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ ಪಿತದೇವರಿಗೆ ಸ್ತೋತ್ರ ದೇವಕುಮಾರನಿಗೆ ಸ್ತೋತ್ರ ಪಿತದೇವರಿಗೆ ಸ್ತೋತ್ರ ದೇವಕುಮಾರನಿಗೆ ಸ್ತೋತ್ರ ಪಾವನಾತ್ಮನಿಗೆ ಸ್ತೋತ್ರ ಪಾವನಾತ್ಮನಿಗೆ ಸ್ತೋತ್ರ ಇಂದು ಎಂದಿಗೂ ಇಂದು ಎಂದಿಗೂ ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ ಬೇಗನೆ ನಿಂತೇಜೋ ಮುಖವ ನಾನು ಕಾಣುವೆ ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ ಬೇಗನೆ ನಿಂತೇಜೋ ಮುಖವ ನಾನು ಕಾಣುವೆ ಪಿತದೇವರಿಗೆ ಸ್ತೋತ್ರ ದೇವಕುಮಾರನಿಗೆ ಸ್ತೋತ್ರ ಪಿತದೇವರಿಗೆ ಸ್ತೋತ್ರ
ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಇಂದು ಎಂದಿಗೂ, ಇಂದು ಎಂದಿಗೂ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಯೇಸುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ಎಸ್ ಡ್ಯಾಡಿ, ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ನನ್ನ ಗೀತೆ, ನನ್ನ ಹಾಡು, ಎಲ್ಲವೂ ನೀತಾನೆ. ನನ್ನ ಗೀತೆ, ನನ್ನ ಹಾಡು, ಎಲ್ಲವೂ ನೀತಾನೆ. ಇಂದ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಉತ್ತಮ ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ನೀಡಿರುವೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ಯೇಸುರಾಜ ಸ್ತೋತ್ರ, ಯೇಸುರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ದಿನವೆಲ್ಲ ಜಯದ ಹರ್ಷಧ್ವನಿ, ನನ್ನ ಹೃದಯ ಗುಡಾರದಿ. ದಿನವೆಲ್ಲ ಜಯದ ಹರ್ಷಧ್ವನಿ, ನನ್ನ ಹೃದಯ ಗುಡಾರದಿ. ನಿನ್ ಬಲಗೈ ಉನ್ನತವು ಪರಕ್ರಮ ನಡೆಸುವುದು. ನಿನ್ ಬಲಗೈ ಉನ್ನತವು ಪರಕ್ರಮ ನಡೆಸುವುದು. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಹೌದು ಡ್ಯಾಡಿ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ನನ್ನ ಗೀತೆ, ನನ್ನ
ಹಾಡು ಎಲ್ಲವೂ ನೀತಾನೆ. ನನ್ನ ಗೀತೆ ನನ್ನ ಹಾಡು ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಡ್ಯಾಡಿನ ನೋಡಿ ಹೇಳುವ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ದಿನವೆಲ್ಲ ಜಯದ ಹರ್ಷಧ್ವನಿ ನಂದಯ ಗುಡಾರದಿ, ದಿನವೆಲ್ಲ ಜಯದ ಹರ್ಷಧ್ವನಿ ಹೃದಯ ಗುಡಾರದಿ. ನಿಂಬಲಗೈ ಉನ್ನತವು ಪರಕ್ರಮ ನಡೆಸುವುದು, ನಿಂಬಲಗೈ ಉನ್ನತವು ಪರಕ್ರಮ ನಡೆಸುವುದು. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ಯೇಸು ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಎಷ್ಟಡಿ ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಹೌದು ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಹೌದು ರಾಜ ಎಲ್ಲವೂ ನೀತಾನೆ. ಹಾಲೆಲೂಯಾ ಸ್ತೋತ್ರ. ಅಪ್ಪ ನಿನ್ನನ್ನೇ ಪ್ರೀತಿಸುತ್ತೇನೆ ಡ್ಯಾಡಿ, ಉತ್ತಮನಾದ ದೇವರೇ, ಉನ್ನತನಾದ ತಂದೆಯೇ, ಅಕ್ಕರೆಯುಳ್ಳ ದೇವನೇ. ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಹೊತ್ತು ಕರ್ತನನ್ನೇ ನೋಡಿ ಹೇಳುವ, ಅಪ್ಪ ತ್ಯಾಂಕ್ ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟನು, ನನಗೆ ನೀನು ಸದುತ್ತರ ನೀಡಿರುವೆ. ಹಾಲೆಲೂಯಾ, ನಿನಗೆ ವಂದನೆ ಡ್ಯಾಡಿ, ಕಷ್ಟದಲ್ಲಿ ಕೂಗಿದಾಗ ನನಗೆ ಬಿಡುಗಡೆ ನೀಡಿರುವೆ. ಥ್ಯಾಂಕ್ ಯು ಫಾದರ್, ಓ ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಹೌದು ಡ್ಯಾಡಿ, ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ,
ನನ್ನ ಯೇಸುವೆ ಆಹಾ ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ಯೇಸಪ್ಪ ನನ್ನ ಯೇಸುವೆ ಎಷ್ಟೇ ಕಷ್ಟ ಎಷ್ಟೇ ಹೋರಾಟ ಎಷ್ಟೇ ಅಪಮಾನ ಎಷ್ಟೇ ನಿಂದನೆ ಬಂದರು ಐ ಲವ್ ಯು ಲಾರ್ಡ್ ಸ್ಟಿಲ್ ಐ ಲವ್ ಯು ಲಾರ್ಡ್ ಹಾಲೆಲೂಯಾ ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು ಸತತ ನನಗೆ ಬಡಿದರು ಸತತ ನನಗೆ ಬಡಿದರು ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ಯೇಸಪ್ಪ ನೋಡಿ ಹೇಳೋಣ ಈ ಪ್ರೀತಿಯನ್ನು ಯಾವುದು ಅಡ್ಡಿ ಮಾಡೋಕ್ಕಾಗೋದಿಲ್ಲ ಕರ್ತನೆ ನಿನ್ನ ಮೇಲೆ ನಾನಿಟ್ಟಿರುವಂಥ ಪ್ರೀತಿ ಹಾಲೆಲೂಯ ಯಾವ ಕಷ್ಟ ಸಂಕಟವಾಗಲಿಸೋದಿಲ್ಲ ಡ್ಯಾಡಿ ಐ ಲವ್ ಯು ಲಾರ್ಡ್ ನಿನ್ನನ್ನೇ ಪ್ರೀತಿಸುವೆ ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆ ಅಯ್ಯ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ ಯಾವ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ ಐ ಲವ್ ಯು ಲಾರ್ಡ್ ಓ ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ ಪ್ರವಾಹ ಎಂಥ ಹೋರಾಟ ಬಂದರೂ ಇದನ್ನ ಕೆಡಿಸ್ಲಿಕ್ಕಾಗಲ್ಲ ಕೆಡಿಸಲಾಗದಯ್ಯ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ಡ್ಯಾಡಿ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ ಡ್ಯಾಡಿಯನ್ನು ನೋಡಿ ಹೇಳಿ ನನ್ನ ಜೀವಂತ ದಿನವೆಲ್ಲ ನನ್ನ ಜೀವ ಇರೋವರೆಗೂ ನಿಮಗೆ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ ಹಾಲೆಲೂಯ ಕಡು ಕತ್ತಲ ಕಣಿವೆಯಲ್ಲಿ ನಡೆಯುವಾಗ ಜೊತೆ ನೀರೇ ಎಸ್ ಡ್ಯಾಡಿ ಕಡು ಕತ್ತಲ ಕಣಿವೆಯಲ್ಲಿ ನಡೆಯುವಾಗ ಜೊತೆ ನೀರೇ ಹೌದು ಡ್ಯಾಡಿ ನಡೆಯುವಾಗ ಜೊತೆ ನೀನೇ ನಡೆಯುವಾಗ ಜೊತೆ ನೀನೇ ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ಆ ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ ಎಸ್ ಲಾರ್ಡ್ ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ ನೀನೇ ನನ್ನ ಆಸರೆ ನೀನೇ ನನ್ನ ಆಸರೆ
ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ಎಸ್ ಲಾರ್ಡ್ ಆ ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ ನನ್ನ ಯೇಸುವೆ ಹಾಲೆಲೂಯಾ ನನ್ನ ಯೇಸುವೆ ಹಾಲೆಲೂಯಾ ಸ್ಟಿಲ್ ಐ ಲವ್ ಯು ಲಾರ್ಡ್ ಐ ಲವ್ ಯು ಫಾದರ್ ಐ ಲವ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ I give you glory, Lord. Unnathane, nimage aaradhane, nimage aaradhane, aaradhane, nimage aaradhane. Karagalanna chaachi heluva aaradhane, nimage aaradhane, aaradhane, aaradhane. ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ ಪರಿಶುದ್ಧನೇ ಕರಗಳನ್ನು ಚಾಚಿ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ ನನ್ನ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಹಲ್ಲೆಲೂಯಾ ನಿಮಗೆ ಆರಾಧನೆ ಡ್ಯಾಡಿ ನಿಮಗೆ ಆರಾಧನೆ ಆರಾಧನೆ ಹಲ್ಲೆಲೂಯಾ 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 ಓ ಉನ್ನತನೇ ಉತ್ತಮನೇ ಆರಾಧನೆ ಆರಾಧನೆ ಪರಿಶುದ್ಧನೆ ಪಾವನನೆ ಆರಾಧನೆ 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 Love you father, love you daddy, love you Jesus, love you Lord. ನಿನಗೆ ಆರಾಧನೆ ನಿನಗೆ ಘನತೆ ನಿನಗೆ ಗೌರವ ನಿಲಾ ಘನತೆ ಗೌರವ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ ಆಮೆನ್ ಆಮೆನ್ ಥ್ಯಾಂಕ್ ಯು ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಲೂಯ ನಮ್ಮ ಧ್ಯಾನಕ್ಕಾಗಿ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ
ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ಓದೋಣ. 2 ಕೊರಿಂಥ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಹಾಲೆಲೂಯ. ಸೈತಾನನು ನಮ್ಮನ್ನು ವಂಚಿಸಿ ಏನು ಮಾಡಬಾರ್ದಂತೆ? ನಷ್ಟ. ಸೈತಾನನ ವಂಚನೆಗೆ ಒಳಗಾದವ್ರಿಗೆ ಅಭಿವೃದ್ಧಿ ಇಲ್ಲ, ನಷ್ಟ. ವಂಚನೆ ಯಾವಾಗಲೂ ನಮಗೆ ಒಳ್ಳೆ ರೂಪ ತಾಳಿನೇ ಬರ್ತದೆ. ಅನೇಕರು ಚಿಟ್ ಫಂಡ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಹಣ ಹಾಕಿ ಮೋಸ ಹೋಗ್ತಾರೆ ನೋಡಿ. ಅವರೆಲ್ಲ ನಾವು ಮೋಸ ಹೋಗ್ತೀವಿ ಅಂತ ಹೇಳಿ ಹಾಕಿಲ್ಲ, ಅವರೆಲ್ಲ ಅಭಿವೃದ್ಧಿ ಆಗ್ತೀವಿ ಅಂತ ಹೇಳಿನೇ ಹಾಕಿದ್ರು. ನಮಗೆ ಒಂದಷ್ಟು ಸೇವಿಂಗ್ಸ್ ಆಗಲಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಆದರೆ ಅದರ ಹಿಂದೆ ಇದ್ದಂಥ ವಂಚನೆ ಅವರಿಗೆ ಗೊತ್ತಿಲ್ಲ. ಸೈತಾನ್ ಯಾವಾಗಲೂ ಕೂಡ ವಂಚನೆ, ಅವನ ಹೆಸರೇ ವಂಚಕನು. ಸೈತಾನನ ವಂಚನೆ ಅಂತ ಹೇಳಿ ನಾವು ನೋಡ್ತೇವೆ. ಆತನ ವಂಚನೆಗೆ ನಾವು ಒಳಗಾಗಬಾರ್ದು. ಸೈತಾನ್ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ನಾವು ಜಾಗ್ರತೆಯಿಂದ ಇರಬೇಕು, ಎಚ್ಚರದಿಂದ ಇರಬೇಕು. ಹಾಲೆಲೂಯ. ಯಹೋಶುವನ ಪುಸ್ತಕ 9:3 ಒಂದು ಸಂಭವ ಉಂಟಾಗ್ತದೆ ನೋಡಿ. 9 ಯೆಹೋಶುವ 9:3. ಯೆರಿಕೋವಿನವರನ್ನು, ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ. ಓಕೆ, ಈ ಸ್ಟೋರಿ ಇನ್ನೊಂದಿನ ನೋಡೋಣ. ಒಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಗಿಬ್ಯೋನಿನ ನಿವಾಸಿಗಳು ಏನು ಮಾಡಿದ್ರಂತೆ, ಒಂದು ಯುಕ್ತಿಯನ್ನು ಮಾಡಿದ್ರಂತೆ. ಯಾವಾಗಲೂ ಈ ವೈರಿಗಳ ಒಂದು ಕಾರ್ಯ ಏನಂದರೆ ತಂತ್ರ, ಯುಕ್ತಿ, ನಯ ವಂಚನೆ, ಹೇಗಾದರೂ ಮಾಡಿ ವಂಚಿಸುವುದು. ನೀವು ಹವ್ವಳ ವಿಷಯವನ್ನು ತಗೊಳ್ಳಿ. ಆದಿಕಾಂಡ 3:6. ಆದಿಕಾಂಡ 3:6. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ. ಹೆಂಗಿತ್ತಂತೆ ಹಣ್ಣು? ಕೆಟ್ಟದಾಗಿದ್ದರೆ ತಿಂತಿದ್ಲ? ಖಂಡಿತ ತಿಂತಿರಲಿಲ್ಲ. ಯಾವಾಗಲೂ ಸೈತಾನದು ನೋಡೋಕ್ಕೆ ಚೆನ್ನಾಗಿನೇ ಇರ್ತದೆ. ಸೈತಾನ ಸರಕು ಯಾವಾಗಲೂ ಅದು ನೋಡುವಾಗ ಬಹಳ ಚೆನ್ನಾಗಿರ್ತದೆ, ತುಂಬ ಒಳ್ಳೇದಂತಾನೆ ಅನಿಸುತ್ತೆ. ಇವತ್ತು ಎಷ್ಟೋ ಜನ ಒಳ್ಳೇದು ಮಾಡ್ತೀನಿ ಅಂತ ಹೇಳಿನೇ ಸೈತಾನ ವಂಚನೆಗೊಳಗಾಗಿ ಕೇಡನ್ನು, ಶಾಪವನ್ನು ತಮ್ಮ ಮೇಲೆ, ತಮ್ಮ ಮಕ್ಕಳ ಮೇಲೆ ಎಳೆದು ಹಾಕೋಬಿಡ್ತಾರೆ. ನೋಡಿ, ಅದು ತಿನ್ನುವುದಕ್ಕೆ ಒಳ್ಳೆಯದಾಗಿತ್ತಂತೆ, ಉತ್ತಮವಾಗಿತ್ತಂತೆ, ನೋಡುವುದಕ್ಕೆ ರಮ್ಯವಾಗಿತ್ತಂತೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿತ್ತು. ಇಷ್ಟು ಒಳ್ಳೆತನವನ್ನು ಹೊಂದಿದ ಹಣ್ಣು ಇಡೀ ಮನುಕುಲಕ್ಕೆ ಶಾಪ ತಂದುಬಿಡ್ತಲ್ಲ. ನಾವು ಚೆನ್ನಾಗಿ ಐಡೆಂಟಿಫೈ ಮಾಡಬೇಕು ಸೈತಾನ ವಂಚನೆ ಏನು ಅಂತ ಹೇಳಿ. ನಾವು ಗುರುತಿಸಲಿಕ್ಕೆ ಜ್ಞಾನ ಉಳ್ಳವರಾಗಿರಬೇಕು. ಹಾಲೆಲೂಯ. 2 ಕೊರಿಂಥ 2:11 ಇನ್ನೊಂದು ಸರಿ ಓದ್ಬಿಡಿ. 2 ಕೊರಿಂಥ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಲ್ನೋಡಿ, ಅವಳು ಸೈತಾನನ ವಂಚನೆಗೆ ಒಳಗಾಗ್ಬಿಟ್ಲು. ಸೈತಾನನ ವಂಚನೆಗೆ ಒಳಗಾಗಿ ದೊಡ್ಡ ಆಶೀರ್ವಾದವನ್ನು ಕಳ್ಕೊಂಬಿಟ್ಲು. ಏಸಾವನು ಸಾಧಾರಣವಾದ ಆಹಾರಕ್ಕೆ ತನ್ನ ಚೊಚ್ಚಲುತನವನ್ನೇ ಕಳ್ಕೊಂಬಿಟ್ನು. ಅವನಿಗೆ ಗುರುತಿಸೋಕ್ಕಾಗಲಿಲ್ಲ ಚೊಚ್ಚಲುತನ ಎಷ್ಟು ವಿಶೇಷ ಅಂತ ಗುರುತಿಸೋಕ್ಕಾಗಲಿಲ್ಲ. ಅಬ್ಸಲೋಮನು ಅಹಿತೋಫೆಲನ ಆಲೋಚನೆಗೆ ಅವನು ಬಲಿಯಾಗಿ ಶಾಪಕ್ಕೆ ಗುರಿಯಾಗ್ಬಿಟ್ಟ. ಎಷ್ಟು ದೊಡ್ಡ ಒಂದು ಶಾಪವನ್ನು ತನ್ನ ಮೇಲೆ ಎಳೆದು ಹಾಕ್ಕೊಂಡ. ತನ್ನ ಚಿಕ್ಕಮ್ಮಂದಿರನ್ನು ತನ್ನ ಹೆಂಡತಿಯರನ್ನಾಗಿ ಮಾಡಿಕೊಳ್ಳುವ ಒಂದು ದುಷ್ಟತನಕ್ಕೆ ಇಳಿದು ಬಿಟ್ಟ. ಸೊ ಅದರಿಂದಾಗಿ ಅವನ ಭವಿಷ್ಯ ಆಶೀರ್ವಾದವಾಗಿರಲಿಲ್ಲ. ಮೋಶೆ ನೋಡಿ, ಸ್ವಲ್ಪ ಎಮರದ್ರಿಂದ ಕಾನಾನ್ ದೇಶದಲ್ಲಿ ಕಾಲಿಡಲಿಕ್ಕೆ ಆಗಲಿಲ್ಲ. ದಾವಿದನ್ನು ನೋಡಿ, ಸೈತಾನ ವಂಚನೆಗೆ ಒಳಗಾಗಿ ಅವನು ಕೂಡ ಪಾಪದಲ್ಲಿ ಬಿದ್ದುಬಿಟ್ಟ. ಈ ರೀತಿ ಎಷ್ಟೋ ನಿದರ್ಶನಗಳನ್ನು ನಾವು ನೋಡ್ತೇವೆ. ಆದರೆ ನಮಗೆ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಯೇಸು ನಮಗೆ ಒಳ್ಳೆ ಮಾದರಿ. ಹಾಲೆಲೂಯ. ಸೈತಾನ ವಂಚನೆಯನ್ನು ಜಯಿಸಲಿಕ್ಕೆ ಯೇಸು ನಮಗೆ ಒಳ್ಳೆಯ ಮಾದರಿ. ಹಾಲೆಲೂಯ. ಕರ್ತನಾಮಿಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 4:4 ಸೈತಾನನು ಯಾವ ರೀತಿಯಲ್ಲಿ ಬಂದರೂ ಸಹ ಯೇಸು ಸ್ವಾಮಿ ಅವನನ್ನು ಕೆಳಗೆ ಹಾಕಿದ್ರು.
ಪ್ರೈಸ್ ದ ಲಾರ್ಡ್. ಸೈತಾನನ ಜಯಿಸೋಕ್ಕಾಗಲಿಲ್ಲ. ಕೊನೆಗೆ ವಚನ ಹೇಳ್ತದೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಅವನಿನ್ನು ಬಂದ ದಾರಿಗೆ ಶುಂಕವಿಲ್ಲ ಅಂತ ಹೇಳಿ ವಾಪಸ್, 11ನೇ ವಚನ, 4ನೇ ಅಧ್ಯಾಯ 11ನೇ ವಚನ, ಮತ್ತಾಯ 4:11, ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು. ಸೈತಾನನು ಆತನನ್ನು ಬಿಟ್ಟು ಬಿಟ್ಟು ಇನ್ನೂ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಹೊರಟೋದನು. ಸೈತಾನನ ವಂಚನೆ ಏನಂತ ಹೇಳಿ ಯೇಸು ಸ್ವಾಮಿ ಚೆನ್ನಾಗಿ ತಿಳ್ಕೊಂಡಿದ್ರು. ಹಾಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ಬಹಳ ಜಾಗ್ರತೆಯಿಂದ ಸೈತಾನನ ವಂಚನೆ ಏನು ಅಂತ ಹೇಳಿ ಅವನ ಕಾರ್ಯವೈಖರಿನ ಚೆನ್ನಾಗಿ ತಿಳಿದವರಾಗಿರಬೇಕು. ನೋಡಿ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತದೆ. ಅಲ್ಲಿ ಪೇತ್ರನು 22ನೇ ವಚನದಲ್ಲಿ ಪೇತ್ರನು ಯೇಸುಸ್ವಾಮಿಯ ಕೈ ಹಿಡಿದು, ದೇವರು ನಿನ್ನನ್ನು ಕಾಯಲಿ, ನಿನಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು. ಅಂದರೆ ಯೇಸುಸ್ವಾಮಿ ತನ್ನ ಮರಣದ ಕುರಿತಾಗಿ ಹೇಳ್ತಾ ಇದ್ದಾರೆ. ಈಗ ನಾವು ಯೆರೂಸಲೇಮಿಗೆ ಹೋಗ್ತೀವಿ, ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡ್ತಾನೆ ಅಂತ ಹೇಳಿ ತನ್ನ ರಕ್ಷಣೆ ಕಾರ್ಯನ ಹೇಳುವಾಗ ಪೇತ್ರನು ಅಡ್ಡಿಪಡಿಸ್ತಾನೆ. ಆ ಪೇತ್ರನು ಅಡ್ಡಿಪಡಿಸಿದ್ದು ಅದು ಕೆಟ್ಟದಾಗಿ ಬರಲಿಲ್ಲ, ಬಹಳ ಪ್ರೀತಿಯಿಂದನೇ ಬಂತು. ಹತ್ತಿರಕ್ಕೆ ಬಂದು ಯೇಸು ಸ್ವಾಮಿ ಕೈ ಹಿಡಿದು, ಓ ನಿಮಗೆ ತೊಂದರೆ ಆಗಬಾರ್ದು ಸ್ವಾಮಿ, ನಿಮಗೇನು ಕೇಡಾಗಬಾರ್ದು, ದೇವ್ರು ನಿಮ್ಮನ್ನು ಕಾಪಾಡಬೇಕು, ನಾವೆಲ್ಲ ಇದ್ದೀವಿ ಜೊತೆಗೆ, ನಾನು ಬೀಳೋದಿಲ್ಲ ಅದಕ್ಕೆ, ಎಂಥ ಪ್ರೀತಿ. ಆದರೆ ಅದು ಸೈತಾನನ ವಂಚನೆ ಅಂತ ಹೇಳಿ ಯೇಸು ಸ್ವಾಮಿ ಗುರುತು ಹಿಡಿದ್ರು. ತಕ್ಷಣ ಹೇಳಿದ್ರು, ಆಚೆ ಹೋಗು ಸೈತಾನನೇ. ದೇವರಿಗೆ ಸ್ತೋತ್ರ. 23ನೇ ವಚನ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ ಅಂತ ಹೇಳಿದರು. ಆಗ ಯೇಸು ಸ್ಪಷ್ಟವಾಗಿ ಗುರುತು ಹಿಡಿತಾ ಇದ್ದಾರೆ, ದೇವರ ಯೋಜನೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ದೇವ್ರ ಚಿತ್ತ, ದೇವ್ರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸ್ಲಿಕ್ಕೆ ಬಹಳ ಜಾಗ್ರತೆಯಿಂದ ಇರ್ತಾರೆ. ನೋಡಿ, ಗೆತ್ಸಮನೆ ತೋಟದಲ್ಲಿ ಈ ಪಾತ್ರೆ ಹೇಗಾದರೂ ನನ್ನ ಬಿಟ್ಟು ಹೋಗ್ಬಿಟ್ರೆ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಆ ಸಂಕಟ ಯೇಸುಸ್ವಾಮಿ ಮುಂದೆ ಬರ್ತದೆ. ಯೇಸುಸ್ವಾಮಿ ಹೇಳ್ತಾರೆ, ಆದರೂ ನನ್ನ ಚಿತ್ತ ಅಲ್ಲ ಡ್ಯಾಡಿ, ನಿನ್ನ ಚಿತ್ತ. ಹೇಗೆ ಹೇಗೆ ಜ್ಞಾನವಾಗಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲಿ ಶಿಲುಬೆಯಲ್ಲಿರುವಾಗ, ನಿನ್ನ ದೇವಕುಮಾರನ ಆದರೆ ಇಳಿದು ಬಾ, ಇಳಿದು ಬರೋಕ್ಕಾಗ್ತಿರ್ಲಿಲ್ವಾ? ಖಂಡಿತ ಆಗ್ತಾ ಇತ್ತು. ಯೇಸುಸ್ವಾಮಿ ಜ್ಞಾನವಾಗಿ ವರ್ತಿಸಿದರು. ಇವತ್ತು ನಮಗೂ ಕೂಡ ಅದೇ ಕೃಪೆಯನ್ನು ಕರ್ತನ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೊಳ್ಬೇಕು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಾರ್ಗದರ್ಶನ ಇವತ್ತು ದೇವರ ಮಕ್ಕಳಿಗೆ ಬೇಕು. ಇದು ದೇವರ ಯೋಜನೆ, ಇದು ದೇವರ ಯೋಜನೆ ಇಲ್ಲ, ಇದು ಸೈತಾನ ತಂತ್ರ, ಇದರಲ್ಲಿ ನಾವು ಮೋಸ ಹೋಗ್ತೀವಿ, ಇದರಲ್ಲಿ ನಾವು ಹೋಗಬೇಕು ಅಂತ ಹೇಳಿ ಸರಿಯಾದ ವಿವೇಚನೆ ಬೇಕು. ಹಾಲೆಲೂಯ. ಅದಕ್ಕೆ ದೇವರು ನಮಗೆ ಅನುಗ್ರಹ ನೀಡಿರುವುದು ಮೊದಲನೇದಾಗಿ ದೇವರ ಆತ್ಮನು. ಹಾಲೆಲೂಯ. ನಮ್ಮನ್ನು ನಡೆಸಲಿಕ್ಕೆ ದೇವರ ಆತ್ಮನನ್ನು ಅನುಗ್ರಹಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ನಮಗೆ ದೇವರು ಕೊಟ್ಟಿರುವಂಥ ಆತ್ಮನು ಹೇಗಿದ್ದಾನೆ ಅಂತ ಹೇಳಿದ್ರೆ 1 ಕೊರಿಂಥ 12:10 ಓದಿ. 1 ಕೊರಿಂಥ 12:10, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತಹ ಆತ್ಮನು. ಇದು ಸತ್ಯ, ಇದು ಅಸತ್ಯ ಅಂತ ಹೇಳಿ ನಮಗೆ ವಿವೇಚನೆಯನ್ನು ಕೊಡುವ ಆತ್ಮನನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 13ನೇ ವಚನ. ಯೋಹಾನ 16:13, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಇವತ್ತು ದೇವರ ಆತ್ಮನನ್ನು ಯಾರು ಆತುಕೊಂಡು ದೇವರ ಆತ್ಮನ ಸಹಾಯವನ್ನು ಪಡ್ಕೊಂಡು ಸಾಕ್ತಾರೋ ಅವರು ವಂಚನೆಗೆ ಒಳಗಾಗುವುದಿಲ್ಲ. ಇವತ್ತು ನಾವು ಕರ್ತನ ಹತ್ರ ಕೇಳುವ ಈ ಆತ್ಮನ ನಡೆಸುವಿಕೆಯ ಅನುಭವದಲ್ಲಿ ನಮ್ಮನ್ನು
ನಡೆಸ್ಕೊಂಡು ಹೋಗಪ್ಪ ಅಂತ ಹೇಳಿ. ನಮ್ಮ ದೈನಂದಿನ ಜೀವಿತದಲ್ಲಿ ಅನೇಕ ಹಂತಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮತ್ತು ಸೈತಾನನ ವಂಚನೆಗೆ ಒಳಗಾಗುವಂಥ ಸಾಧ್ಯತೆಗಳಿವೆ. ಅದಕ್ಕೋಸ್ಕರವೇ ದೇವರ ಆತ್ಮನು ನಮಗಿದ್ದಾನೆ. ದೇವರ ಆತ್ಮನು ನಮಗೆ ಬೇಕಾದಂಥ ಆಲೋಚನೆ ಕೊಡಪ್ಪ, ಮಾರ್ಗದರ್ಶನ ಕೊಡಪ್ಪ ಅಂತ ಹೇಳಿ ನಾವು ಕೇಳೋಣ. ದೇವರ ಆತ್ಮನು ನಮ್ಮೊಳಗೆ ಮಾತನಾಡುವ ಆತನು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಕೆಲವು ಸಮಯಗಳಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನಂತ ಹೇಳಿ, ಆದರೆ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾನೆ. ದೇವರಾತ್ಮನ ಹೇಗೆ ಮಾತಾಡ್ತಾನೆ, ದೇವರಾತ್ಮನ ಹೇಗೆ ಮಾತಾಡ್ತಾನೆ? ದೇವರು ಎಂದಿಗೂ ನಮ್ಮ ಬುದ್ಧಿಯಲ್ಲಿ ಮಾತಾಡೋದಿಲ್ಲ. ಬುದ್ಧಿಯಲ್ಲಿ ಮಾತಾಡುವುದು ನಮ್ಮ ಎಕ್ಸ್ಪೀರಿಯನ್ಸ್, ನಮಗೇನು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿವೆ ಅವು ನಮ್ಮ ಬುದ್ಧಿಯಲ್ಲಿ ಹೊಳಿತದೆ. ನಮ್ಮ ಅನುಭವಕ್ಕೆ ಬಂದದ್ದು ಇನ್ಫಾರ್ಮೇಷನ್, ಬುದ್ಧಿ ಯಾವತ್ತೂ ಕೂಡ ಅದಕ್ಕೆ ಮಾಹಿತಿ ಬರದೆ ಅದು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಂಚೇಂದ್ರಿಯಗಳಿಂದ ಯಾವುದಾದೊಂದು ಮಾಹಿತಿ ನಮ್ಮ ಬುದ್ಧಿಗೆ ಬಂದರೆ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಆದರೆ ನಮ್ಮ ಸ್ಪಿರಿಟ್ ಮ್ಯಾನ್, ನಮ್ಮ ಆತ್ಮ ಇದೆ ನೋಡಿ, ಇದು ದೇವರ ದೀಪ ಅಂತ ಜ್ಞಾನೋಕ್ತಿ ಹೇಳ್ತದೆ. ದೇವರೇನಾದರೂ ನಮಗೆ ಗೈಡೆನ್ಸ್ ಕೊಡೋದಾದರೆ ನಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಗೈಡೆನ್ಸ್ ಕೊಡ್ತಾನೆ. ಹಾಲೆಲೂಯ. ಕೆಲವು ಸಮಯಗಳಲ್ಲಿ ಯಾರೋ ಬಂದಿರ್ತಾರೆ, ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ, ಆದರೆ ಅವರಲ್ಲಿ ನಿಮಗೇನು ಮಾಡುವಂಥ ಕೇಡಿರ್ತದೆ. ಆಗ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದರು, ನಿಮ್ಮ ಅಂತರದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇರ್ತದೆ. ಸ್ಪಿರಿಟ್ ಮ್ಯಾನ್ನಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಇರ್ತದೆ. ದೇವರ ಮಕ್ಕಳು, ಆತ್ಮಿಕ ಮಕ್ಕಳು ಇದನ್ನು ಗುರುತಿಸಲಿಕ್ಕೆ ಜಾಗ್ರತೆ ಉಳ್ಳವರಾಗಿರಬೇಕು. ಹಾಲೆಲೂಯ. ಇದು ಬಹಳ ಸೂಕ್ಷ್ಮವಾಗಿರ್ತದೆ. ಯಾರು ದೇವರ ಆತ್ಮನ ನಡೆಸುವಿಕೆಯನ್ನು ಗ್ರಹಿಸಲಿಕ್ಕೆ ಸೆನ್ಸಿಟಿವ್ ಆಗಿರ್ತಾರೋ ಅವರು ಮಾತ್ರ ಈ ಸಿಗ್ನಲ್ಗಳನ್ನ, ದೇವರಾತ್ಮನು ಕೊಡುವ ಸಿಗ್ನಲ್ಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ಹಾಲೆಲೂಯ. ಅವ್ರು ಮಾತಾಡ್ತಾ ಇರೋದು ಬಹಳ ಅಂದಚಂದವಾಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಗಿರಲಿ, ಯಾವುದೋ ಒಂದು ವಿಚಾರ ಆಗಿರಲಿ, ಅದು ನಿಮಗೆ ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಅಥವಾ ನಿಮ್ಮ ಮದುವೆ ವಿಷಯ, ಹುಡುಗ ಅಥವಾ ಹುಡುಗಿ ಗಂಡನ ಸೆಲೆಕ್ಟ್ ಮಾಡೋದು, ಹೆಣ್ಣನ್ನು ಸೆಲೆಕ್ಟ್ ಮಾಡುವಂಥದ್ದು, ಅಥವಾ ಒಂದು ನಿರ್ದಿಷ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಯಾವುದೇ ಆಗಿರಲಿ, ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಆದರೆ ಮುಂದೆ ಇರುವ ಅಪಾಯ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಅದರಿಂದಾಗಿ ದೇವರಾತ್ಮನು ಒಳಗೆ ಏನೋ ಒಂದು ಡಿಸ್ಟರ್ಬೆನ್ಸ್ ಅಥವಾ ತಡೆಯನ್ನು ಹಾಕ್ತಾನೆ. ಇವತ್ತು ಆತ್ಮಿಕ ಮಕ್ಕಳು ಇದನ್ನು ಗುರುತಿಸಲಿಕ್ಕೆ ಸಿದ್ಧವಾಗಿರಬೇಕು. ಕೆಲವು ಸಮಯಗಳಲ್ಲಿ ನಮಗೆ ಬರುವಂಥ ವಿಷಯ ಅಷ್ಟೇನೂ ದೊಡ್ಡದಾಗಿ ಅನಿಸಲ್ಲ, ತುಂಬ ಸಿಂಪಲಾಗಿರ್ತದೆ, ಆದರೆ ಮುಂದೆ ತುಂಬ ಒಳ್ಳೆಯದಾಗಿರ್ತದೆ, ತುಂಬ ಒಳ್ಳೆಯದಾಗಿರ್ತದೆ. ನಾವೇನು ಮಾಡ್ತೀವಿ ಬುದ್ಧಿಯಲ್ಲಿ, ಏ ಇದೇನು, ಇದು ಸರಿ ಇಲ್ಲ ಅಂತ ಹೇಳಿ ಸಿಂಪಲಾಗಿ ತಳ್ಳಿಬಿಡ್ತೀವಿ. ಆದರೆ ಮುಂದೆ ಇರುವಂಥ ಆಶೀರ್ವಾದ ನಮಗೆ ಗೊತ್ತಿಲ್ಲ. ಈ ದೇವರಾತ್ಮನ ಆತ್ಕೊಳ್ಳೋದಾದರೆ ನಮಗೆ ದೇವರಾತ್ಮನ ಗೈಡೆನ್ಸ್ ಚೆನ್ನಾಗಿ ಸಿಗ್ತದೆ, ಚೆನ್ನಾಗಿ ಸಿಗುತ್ತೆ. ಸೊ ಅದರಿಂದಾಗಿ ಇವತ್ತು ದೇವರಾತ್ಮನಿಂದ ನಾವು ನಡೆಸಲ್ಪಡುವ ಒಂದು ಅನುಭವಕ್ಕೆ ಬಂದುಬಿಟ್ರೆ ಈ ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಯಾಕಂದರೆ ನಮಗೆ ಕೊಡಲ್ಪಟ್ಟ ಆತ್ಮನು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದಾಗಿ ವಿವೇಚಿಸುವಂತಹ ಆತ್ಮನು. ಹಾಲೆಲೂಯ. ಸೈತಾನ ವಂಚನೆಗೆ ನಾವು ಒಳಗಾಗದಂತೆ ನಮ್ಮನ್ನು ಕಾಪಾಡಲಿಕ್ಕಾಗಿ, ನಮ್ಮನ್ನು ಸತ್ಯದಲ್ಲಿ ನಡೆಸಲಿಕ್ಕಾಗಿಯೇ ದೇವರಾತ್ಮನು ನಮಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಿಂದಾಗಿ ದೇವರಾತ್ಮನ ಜೊತೆ ಹೆಚ್ಚು ಕಮ್ಯುನಿಕೇಷನ್ ಇಟ್ಕೊಳ್ಳಿ, ಹೆಚ್ಚು ಬಾಂಧವ್ಯ ಬೆಳೆಸ್ಕೊಳ್ಳಿ. ದೇವರಾತ್ಮನ ಜೊತೆ ಎಷ್ಟು ನಿಕಟವಾಗಿ ನಾವು ಬೆರೀತೀವೋ ಅಷ್ಟು ನಾವು ಸರಿದಾರಿಯನ್ನು ಯಾವುದು ಡಿಸೈಡ್ ಮಾಡಲಿಕ್ಕೆ, ಇದು ಸರಿ ಇದು ಸರಿ ಇಲ್ಲ ಅಂತ ಡಿಸೈಡ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರಾತ್ಮನ ನಡೆಸುವಿಕೆ ಅನ್ನೋದು ನಮಗೆ ಸತ್ಯದ ನಡೆಸುವಿಕೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ನಾವು ಸೈತಾನನ ವಂಚನೆಗೆ ಒಳಗಾಗದಂತೆ ಜಾಗ್ರತೆಯಿಂದ ಇರಬೇಕಾದ್ರೆ ದೇವರಾತ್ಮನ ನಡೆಸಬೇಕೇ ಬೇಕು. ನಮ್ಮ ಬುದ್ಧಿಗೆ ಗೊತ್ತಾಗೋದಿಲ್ಲ, ಮುಂದೆ ಏನು ಅಪಾಯ ಇದೆ ಅಂತ ನಮಗೆ ಗೊತ್ತಿಲ್ಲ, ಮುಂದೆ ಏನು ಅನಾಹುತ ಇದೆ ಅಂತ ಗೊತ್ತಿಲ್ಲ. ಆದರೆ ದೇವರ ಆತ್ಮನು ನಮಗೆ ಪ್ರೇರಣೆ ಕೊಡ್ತಾನೆ, ನಮಗೆ ಮಾರ್ಗದರ್ಶನ ಕೊಡ್ತಾನೆ. ನಾನು ಹಲವು ಸಾರಿ ಹೇಳಿದ್ದೇನೆ. ಒಂದು ಉದಾಹರಣೆ, ಒಂದು ಸಾರಿ ನಾನು ಮೈಸೂರಿನಿಂದ ಮಳವಳ್ಳಿಗೆ ಬಂದೆ ಬಸ್ಸಲ್ಲಿ. ಅಲ್ಲಿಂದ ಬ್ಲಫ್ಗೆ ಹೋಗಬೇಕಾಯಿತು. ಅಲ್ಲಿ ಬಸ್ ಕಾಯ್ತಾ ಇದೆ, ಹೆಗ್ಲಲ್ಲಿ ಗಿಟಾರ್ ನೇತಾಕೊಂಡು ಬಸ್ಗೆ ಕಾಯ್ತಾ ಇದೆ. ಒಂದು ಬಸ್ ಬಂತು ಉದಯರಂಗ. ಆ ಬಸ್ಸಲ್ಲಿ ಹತ್ತಬೇಕು, ಆದರೆ ನನಗೆ ಹತ್ತಲಿಕ್ಕೆ ದೇವರಾತ್ಮನ ನಡೆಸುವಿಕೆ ಇಲ್ಲ. ಅದರಿಂದಾಗಿ ನಾನು ಬಸ್ಸಲ್ಲಿ ಹತ್ತಕ್ಕೆ ಹೋದವನು ಹಾಗೆ ನಿಂತ್ಕೊಬಿಟ್ಟೆ. ಮತ್ತೆ ವಾಪಸ್ ಬಂದು ಸ್ಟ್ಯಾಂಡಲ್ಲಿ ನಿಂತ್ಕೊಬಿಟ್ಟೆ. ಜನ ಎಲ್ಲ ಹತ್ತಿದ್ರು, ಬಸ್ ಮುಂದಕ್ಕೆ ಹೋಯಿತು.
ಇನ್ನು ಬಸ್ ಇಲ್ವಲ್ಲ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅರೆ ನಾನು ಅದರಲ್ಲೇ ಹೋಗಬೇಕಾಗಿತ್ತಾ ಅಂತ ಕೂಡ ನನ್ನೊಳಗೆ ಡೌಟ್. ಆದರೆ ನನ್ನ ಸ್ಪಿರಿಟ್ ಮ್ಯಾನ್ನಲ್ಲಿ ಸ್ಪಷ್ಟವಾದ ಒಂದು ಗೈಡೆನ್ಸ್ ಇದೆ, ಬೇಡ ಅಂತ ಹೇಳಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಹೋಗೋದು ಬೇಡ ಅಂತ ಹೇಳಿ ನನ್ನೊಳಗೆ ಆ ಒಂದು ಸ್ಪಿರಿಟ್ ಮ್ಯಾನ್ ಹೇಳ್ತಾ ಇದೆ. ನಡೆದಿದ್ದೇನು ಗೊತ್ತಂದ್ರೆ, ಅನಂತರ ನನ್ನ ಸ್ನೇಹಿತರೊಬ್ಬರು ಬಂದರು, ಅವ್ರ ಜೊತೆ ನನ್ನ ಬೈಕಲ್ಲಿ ಬರ್ತಾ ಇದೆ. ಮುಂದೆ ಬಂದಾಗ ಬಾಚನಹಳ್ಳಿ ಅಂತ ಹೇಳಿ ಒಂದು ಹಳ್ಳಿ, ಅದರ ಹಿಂದೆ ಒಂದು ಹೈಟ್ ಆದಂತಹ ಒಂದು ಸ್ಥಳದಲ್ಲಿ ರೋಡ್ ಬರ್ತದೆ, ಅಲ್ಲಿ ಬಸ್ ಆ ಕಡೆ ಬಿದ್ದೋಯ್ತು. ಒಂದೇ ಚೀರಾಟ, ಕೂಗಾಟ, ಕಿರ್ಚಾಟ, ಕಿಟಕಿಯಿಂದ ಜನರನ್ನ ಹೊರಗಡೆ ತೆಗಿತಾ ಇದ್ದಾರೆ. ನಾವು ಕೂಡ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಹೊರಗೆ ತೆಗಿಲಿಕ್ಕೆ ಜನರನ್ನ. ನೋಡಿ, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಬಸ್ಸು ಕೆಳಗೆ ಉರುಳುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ದೇವರ ಆತ್ಮನ ನನ್ನೊಳಗೆ ಹತ್ತೋದು ಬೇಡ ಅಂತ ಹೇಳಿ ನನ್ನೊಳಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬಿಟ್ನು. ಹಾಲೆಲೂಯ. ದೇವರ ಆತ್ಮನು ಸತ್ಯ ಅಸತ್ಯಗಳನ್ನು ವಿವೇಚಿಸುವಾತನು, ಸರಿ ಸರಿಯಲ್ಲ ಎಂಬುದಾಗಿ ವಿವೇಚಿಸುವಾತನು ನಮ್ಮೊಳಗಿದ್ದಾನೆ. ನಮಗೆ ಸಿಕ್ಕಿರುವ ಆತ್ಮನಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಿಜವಾಗಲೂ ನಾವು ಭಾಗ್ಯವಂತರು, ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥ ನಾವು ಭಾಗ್ಯವಂತರು. ದೇವರ ಆತ್ಮನಿಂದ ನಡೆಸಲ್ಪಡುವಂಥ ಜೀವಿತ ಅದು ಮಹಿಮೆಯಾದ ಜೀವಿತ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಸುಮ್ಮನೆ ಎಲ್ಲರ ಹಾಗೆ ನಾವು ಸಾಗ್ಬಿಡಬಾರ್ದಪ್ಪ, ನಾವು ವಿವೇಚಿಸಬೇಕು. ದೇವರ ಆತ್ಮನ ನಡೆಸುವಿಕೆ, ವಿವೇಚನೆ ನಮಗೆ ಉಂಟಾಗಬೇಕು. ಸ್ವಾಮಿ ನಮಗೆ ಕೃಪೆ ಕೊಡಪ್ಪ ಅಂತ ಕೇಳೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಕರ್ತನೇ, ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತಹ ಆತ್ಮನು ನಮಗೆ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವು ನಡೀಬೇಕಾದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಸುವ ಆತ್ಮ ನಮಗೆ ಕೊಟ್ಟಿದ್ದೀರಿ. ಅದರಿಂದ ಕರ್ತನೇ, ಈ ಒಂದು ಕೃಪೆಯನ್ನು ನಾವು ಒಳ್ಳೆ ಬಳಕೆ ಮಾಡಿಕೊಂಡು ಸೈತಾನನ ವಂಚನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಅವಳು ಮೋಸ ಹೋಗ್ಬಿಟ್ಲು, ಏಸಾವನು ಮೋಸ ಹೋಗ್ಬಿಟ್ನು, ಅಬ್ಸಲೋಮನು ಮೋಸ ಹೋಗ್ಬಿಟ್ನು, ದಾವಿದನು ಕೂಡ ಮೋಸ ಹೋಗ್ಬಿಟ್ನು. ಕರ್ತನೇ, ನಾವು ಮೋಸ ಹೋಗಬಾರ್ದಪ್ಪ. ಏಸು ಹೇಗೆ ಜಯಿಸಿದರು, ಏಸುವನ್ನು ಮಾದರಿ ಮಾಡಿಕೊಂಡು ನಾವು ಜಯಶೀಲರಾಗಿ ಬೆಳಗಲಿಕ್ಕೆ ಕೃಪೆ ಕೊಡು ಸ್ವಾಮಿ. ದೇವರಾತ್ಮನ ನಡೆಸುವಿಕೆಯನ್ನು ಹೊಂದಿಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತದ ದೈನಂದಿನ ವಿಚಾರಗಳಲ್ಲಿ, ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನದಲ್ಲೂ ದೇವರಾತ್ಮನ ನಡೆಸುವಿಕೆ ಉಂಟಾಗಬೇಕು ಅಂತ ನಾವು ಬೇಡುತ್ತೇವೆ. ದೇವರಾತ್ಮನ ಸರಿಯಾದ ಗೈಡೆನ್ಸ್ನ ನಾವು ಗುರುತಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಮ್ಮ ಬುದ್ಧಿಯಲ್ಲಿ ನಾವು ಡಿಸೈಡ್ ಮಾಡಬಾರ್ದಪ್ಪ, ನಮ್ಮ ಸ್ಪಿರಿಟ್ ಮ್ಯಾನ್ನ ಗೈಡೆನ್ಸ್ನ ತಗೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಅಷ್ಟರ ಮಟ್ಟಿಗೆ ಕರ್ತನೇ ಹೋಲಿ ಸ್ಪಿರಿಟ್ಟೊಂದಿಗೆ ಕ್ಲೋಸ್ ಕಮ್ಯೂನಿಯನ್ ರಿಲೇಷನ್ಶಿಪ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ, ನಮಗೆ ಕೃಪೆ ಕೊಡು ಸ್ವಾಮಿ. ಇನ್ನೂ ಹೆಚ್ಚಾಗಿ ಪರಿಶುದ್ಧಾತ್ಮನೊಂದಿಗೆ ನಿಕಟ ಬಾಂಧವ್ಯದಲ್ಲಿ ನಾವು ಸಾಗಬೇಕಪ್ಪ. ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮನೊಂದಿಗಿನ ಅನ್ಯೋನ್ಯತೆಯಲ್ಲಿ ಸಾಗಬೇಕು ಸ್ವಾಮಿ. ಪವಿತ್ರಾತ್ಮನ ಗೈಡೆನ್ಸ್ನ ನಾವು ಗುರುತಿಸ್ಬೇಕಪ್ಪ. ಮುಂದೆ ಇರುವ ಅಪಾಯಗಳು, ಅನಾಹುತಗಳು, ಕೇಡು ಗಂಡಾಂತರಗಳು ನಮ್ಗೆ ಗೊತ್ತಿಲ್ಲ, ಆದರೆ ದೇವರಾತ್ಮ ನಮ್ಮನ್ನು ಎಚ್ಚರಿಸುವ ಆತನು, ನಮ್ಮೊಳಗೆ ಮಾತನಾಡುವ ಆತನು, ನಮಗೆ ಎಚ್ಚರಿಕೆಯನ್ನು ಕೊಡುವ ಆತನು ಸ್ವಾಮಿ. ಹಾಲೆಲೂಯ. ಆ ಕರ್ತನೇ ಎಚ್ಚರಿಕೆ, ಆ ಪ್ರೋತ್ಸಾಹ, ಆ ಗೈಡೆನ್ಸ್ ನಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕರ್ತನೇ, ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡಪ್ಪ, ಪ್ರತಿಯೊಬ್ಬರಿಗೂ ಈ ಕೃಪೆನ ಅನುಗ್ರಹಿಸು ಸ್ವಾಮಿ, ಪ್ರತಿಯೊಬ್ಬರಿಗೂ ಈ ಕೃಪೆನ ಅನುಗ್ರಹಿಸಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ದೇವರ ಆತ್ಮನ ಗೈಡೆನ್ಸ್ನಲ್ಲಿ ನಡೆಯುವಂಥ ಅಭ್ಯಾಸವನ್ನು ಮಾಡಿಸ್ಕೊಡಪ್ಪ. ಥ್ಯಾಂಕ್ ಯು. ದೇವರ ಆತ್ಮನನ್ನು ಅನುಸರಿಸಿ ನಡ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ದೇವರ ಆತ್ಮನ ಗೈಡೆನ್ಸ್ನ ತಗೊಳ್ಳಿಕ್ಕೆ, ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ, ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತಹ ಕರ್ತನೆ ಆತ್ಮನ ಸರಿಯಾದ ಗೈಡೆನ್ಸ್ನ ತಗೊಳ್ಳಿಕ್ಕೆ ಕರ್ತನೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ನಿನ್ನ ಆಶ್ರಯದಲ್ಲಿ, ಕೃಪಾಶ್ರಯದಲ್ಲಿ ಒಪ್ಪಿಸ್ತೇವೆ, ನಿನ್ನ ಕೃಪಾಶ್ರಯದಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು ಕರ್ತನೇ, ನಿನ್ನ ಕರ್ತನೇ ನಿನ್ನ ಮಾರ್ಗದರ್ಶನಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ, ಪವಿತ್ರಾತ್ಮನ ನಡೆಸುವಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಹತೋಟಿ ತಗೊಂಡು ನಮ್ಮನ್ನು ನಡೆಸಿ ಪವಿತ್ರಾತ್ಮನೊಂದಿಗೆ ಇನ್ನೂ ನಿಕಟವಾಗಿ ಪಳಗಳಿಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಪವಿತ್ರಾತ್ಮನೊಂದಿಗಿನ ನಿಕಟ ಅನ್ಯೋನ್ಯತೆಯನ್ನು ಕರ್ತನೆ ನಮ್ಮೆಲ್ಲರಿಗೂ ಕೊಡಪ್ಪ. ಥ್ಯಾಂಕ್ ಯು. ಪವಿತ್ರಾತ್ಮನ ಗೈಡೆನ್ಸ್ನ ನಮಗೆ ಕೊಡಪ್ಪ. ರೈಟ್ ಡಿಸಿಷನ್ ತಗೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಎಲ್ಲೂ ಸೈತಾನ ವಂಚನೆಗೆ ಒಳಗಾಗದಂತೆ ಜಾಗ್ರತೆಯಿಂದ ಇರಲಿಕ್ಕೆ ಕೃಪೆ ಕೊಡಪ್ಪ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಮ್ಮ ಮುಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ. ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಥ್ಯಾಂಕ್ ಯು. ಯಾರೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೋ ಅವ್ರನ್ನ ಕೂಡ ನಿನ್ನ ಪಾದದಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರ ಕೊರತೆಗಳನ್ನು ನೀಗಿಸಿ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಟ್ಟು ಹೋಗುವ ಬರುವ ಮಾರ್ಗಗಳಲ್ಲಿ ಸುರಕ್ಷತೆ ಕೊಟ್ಟು ಕೈಟು ಮಾಡುವ ಕೆಲಸಗಳಲ್ಲಿ ಜಯ ಕೊಟ್ಟು ಥ್ಯಾಂಕ್ ಯು ಅಭಿವೃದ್ಧಿ ಎಡೆಗೆ ನಡೆಸಬೇಕಂತ ಹೇಳಿ ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ವಾಕ್ಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನೊಂದಿಗಿರುವಂಥ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಾವು ಸಂತೋಷದಲ್ಲಿರುವಂಥ ದಿನ ಎಂಬುದಾಗಿ ನಾವು ಡಿಕ್ಲೇರ್ ಮಾಡುತ್ತೇವೆ. ನೀವು ಹಾಗೆಯೇ ನಡೆಸಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.